ಆಶೀರ್ವಾದವಿದ್ದು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಆ ದೇವರ ರೂಪದಲ್ಲಿರ್ತಕ್ಕಂಥ ಕನಕದಾಸರು ಆರೋಗ್ಯ ಎಲ್ಲ ಭಾಗ್ಯಗಳನ್ನು ಜನಗಳಿಗೆ ಆಶೀರ್ವಾದ ಮಾಡಲಿ ಅಂತ ಅವರು ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇವತ್ತು ಎಲ್ಲರಿಗೂ ಕನಕದಾಸರ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸುರೇಶ್ ಅಣ್ಣವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಸಂಸದರು ಮಲ್ಲೇಶ್ ಅಣ್ಣವರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ MLC ಆದಂಥ ನಮ್ಮ ಅನಿಲ್ ಅಣ್ಣವರು, ಗೋವಿಂದರಾಜ್ ಅಣ್ಣವರು, ಅದ್ರ ಮೊದಲೆಲ್ಲ ನೀವು ವರ್ತೂರು ಹುಲಿ ಹುಲಿ ಅಂತ ಇದ್ರಿ, ಊರಿನೆಲ್ಲ ಕಟ್ಟಾಕಂಗಿದ್ದೀರಿ, ಸ್ವಲ್ಪ ಬಿಡ್ರಿ ಹುಲಿ ನಾಚ ಕಟ್ಟಾಕ್ಬೋದು. ಅವಾಗ ಯಾರು ಅಂತ ಇದ್ರು ವರ್ತೂರು ಪ್ರಕಾಶ್ ನಮ್ಗೆ ಹುಲಿ ತರ ಮನೆ ಹತ್ರ ಕಟ್ಟಾಕೊಳ್ದು ಹುಲಿ ಇದ್ದಂಗೆ ಕಟ್ಟಾಕ್ಬೇಡ್ರಿ, ಯಾ ಬಿಡ್ರಿ ಆಚೆಗೆ, ಯಾಕೆ ಕಟ್ಟಾಕ್ತೀರಾ, ಬಿಡ್ಬೇಕು ಆಚೆ ಹುಲಿನ. ವರ್ತೂರು ಪ್ರಕಾಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏ ರಾಜಕೀಯ ಬೇರೆನಪ್ಪ, ನಾವಿಬ್ರು ತುಂಬಾ ಸ್ನೇಹಿತರು, ಕೇಳ್ರಿ ಬೇಕಂದ್ರೆ ನೀವು ವರ್ತೂರು ಪ್ರಕಾಶ್ ಅವ್ರನ್ನ ಕೇಳ್ರಿ, ನಾವು ಒಂದು ಜೊತೆಯಲ್ಲಿ ಇದ್ದು ಜೊತೆಯಲ್ಲಿ ಓಡಾಡ್ಕೊಂಡು ಜೊತೆಯಲ್ಲಿ ಇದ್ದವ್ರಪ್ಪ ನಾವು. ಹಂಗೆ ಅವ್ರೊಂದ್ಸಲಿ ಒಂದು ಉಂಗ್ರ ಹಾಕೊಂಡಿದ್ದು ನಾನು ಕೊಟ್ಬಿಟ್ರು ಅವರು, ಕೇಳ್ರಿ ಬೇಕಂದ್ರೆ ನಾನು ಕೈಯಲ್ಲಿ ಹಾಕಿದ್ದು ಇದೆಯಲ್ಲ ಇದು ಬಳೆ ಕೊಟ್ಬಿಟ್ಟಿದ್ದೆ ಅವ್ರ ಕೈಗೆ ಹಾಕೊಂಡು, ಏನ ಕರೆಕ್ಟಾ ಇಲ್ವಾ, ನಿಜಾನ ಇಲ್ವಾ? ಅದು ಎಲ್ಲಿ ಕಾಟಮನಲ್ಲೂರು ಗೇಟಲ್ಲಿ ಇಬ್ಬರು ಮಾತಾಡ್ಕೊಂಡು ಅಷ್ಟು ಕ್ಲೋಸ್ ಆಗಿತ್ತು ಅವ್ರು, ರಾಜಕೀಯ ಬೇರೆ ಇದು ಬೇರೆ ಬೇರೆ ಲೆಕ್ಕಾಚಾರ. ಆದ್ರಿಂದ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಪ್ರಭಾಕರ್ ಅವರು ಇದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು. ಹಾಗೆ ನಮ್ಮ ಮಾಜಿ ಸಂಸದರು ಆಕ್ಟಿವ್, ಹೆಂಗೆ ಅಂದರೆ ಜಿಂಕೆ ಥರ, ಅವ್ರದ್ದು ಜಿಂಕೆ ಅಂದರೆ ಗಡಗಡಗಡ ಅಂತ ಓಡ್ತಾ ಇರುತ್ತೆ, ನಮ್ಮ ಸಂಸದ ಮುನ್ಸಾಮಣ್ಣ ಅವರು, ಅವ್ರಿಗೆ ಧನ್ಯವಾದಗಳು. ಅದೇ ನಮ್ಮ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ CMR ಶ್ರೀನಾಥ್ ಅಣ್ಣವರು. ಅದೇನೋ ಶ್ರೀನಾಥ್ ಅಣ್ಣವ್ರು ಈ ಟೊಮೊಟೊ ಕಡ್ಡಿ ಟೊಮೊಟೊಗೆ ಹಾಕ್ದಂಗೆ ಕಡ್ಡಿ ಹೆಂಗೆ ಬೆಳೀತಾರೆ ಹಂಗೇ ಬೆಳೀತಾವ್ರು ಐಐಟಿಗೆ ಶ್ರೀನಾಥ್ ಅವರು. ನೀವು ಇನ್ನೂ ಬೆಳಿಬೇಕಣ್ಣ ಚೆನ್ನಾಗಿ, ಅದೇ ಥರ ಬೆಳೀತಾ ಇರ್ಬೇಕು ದೇವರಾಣೆಗೆ. ನೀವು ಮುಖ್ಯವಾಗಿ ಕೆಲವರು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ಬೋದು, ಕೆಲವರು ಮಾತಾಡೋಕ್ಕೆ ನಾಚಿಕೆ ಆಗ್ಬೋದು. ಇವತ್ತು ಕೋಲಾರಲ್ಲಿ ನಾನೇನಾದರೂ MLA ಆಗಬೇಕಂದ್ರೆ ಅದು ಮೂಲಕರ್ತರು ನಮ್ಮ ಸಿದ್ದರಾಮಣ್ಣ ಅವರು, ಅವರಿಂದನೇ ಇವತ್ತು ನಾನು MLA ಆಗಿದ್ದೆ. ನಾನು ಒಂದೇ ಮಾತು ಹೇಳಿದ್ರು ಅವ್ರು ಕರೆದು ಏರ್ಪೋರ್ಟ್ ಹತ್ರ ಸುರೇಶ್ ಅಣ್ಣ ಫೋನ್ ಮಾಡಿ ಕರೆದ್ರು, ಏ ಮಂಜು ಸಾಹೇಬ್ರು ಕರೀತಾ ಇದ್ದಾರೆ ಬಾ ಅಂದರು. ನನಗೆಲ್ಲೂ ನಿಂತ್ಕೊಳ್ಳೋಕೆ ಅವಕಾಶ ಇರಲಿಲ್ಲ, ಸುಮ್ಮನೆ ಇದ್ದೆ ನಾನು. ಇಲ್ಲಿಂದ ಹೋದೆ ಸಾಹೇಬ್ರ ಹತ್ರ ಏರ್ಪೋರ್ಟ್, ಸುರೇಶ್ ಅಣ್ಣ ಕರೆದ್ರು ಹೋದೆ, ಏನಣ್ಣ ಏನು ಸಮಾಚಾರ, ನೀನು ಬಾ ಅರ್ಜೆಂಟ್ ಬಾ ಏರ್ಪೋರ್ಟ್ಗೆ ಅಂದರು. ಹೋದೆ ಏರ್ಪೋರ್ಟ್ಗೆ, ಅವರಂದ್ರು ಒಂದು ಮಾತಂದರು ನನಗೆ, ಏ ಇಡೀ ಭಾರತ ದೇಶದಲ್ಲಿ ನಿಮ್ಮ ಜನಾಂಗದಲ್ಲಿ ಯಾರೂ MLA ಇಲ್ಲ, ಈ ಜನಾಂಗಕ್ಕೆ ಅಂತ ಒಂದು ಪ್ರತಿನಿಧಿ ಇಲ್ಲ, ಅಲಮಾರಿ ಬುಡಕಟ್ಟು ಜನಾಂಗದ ಎಷ್ಟೋ ಜನ ಎಲ್ಲೆಲ್ಲೋ ಇನ್ನೂ ಭಿಕ್ಷೆ ಬೇಡಿಕೊಂಡು ಊರುಗಳ ಮೇಲೆ ಸುತ್ತಾಡ್ಕೊಂಡಿದ್ದಾರೆ, ಯಾರು ಈ ಜನಗಳ ಒಂದು ಪ್ರತಿನಿಧಿ ಅನ್ನೋರು ಭಾರತ ದೇಶದಲ್ಲಿ ಇಲ್ಲ. ಮೊದಲಾಗಿದ್ದು ನೀನೆ, ಎರಡನೇದಾಗೆ ನೀನಾಗಬೇಕು. ನಾನು ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಕೋಲಾರಲ್ಲಿ ನೀನೇ ನಿಂತ್ಕೋಬೇಕು. ಸಿದ್ದರಾಮಣ್ಣ ಅವರು ಕೋಲಾರಲ್ಲಿ ನಿಂತ್ಕೊಳ್ಳೋರು ನನಗೆ ಬಂದು ಹೇಳ್ತಾರೆ ಅಂದರೆ ಅದು ಆ ಟೈಮಲ್ಲಿ ನಾನು ನಂಬಕ್ಕಾಗುತ್ತಾ? ನೀವು ನಿಂತ್ಕೊಳ್ಳಲ್ಲ ನನಗೆ ಕೊಡ್ತೀನಿ ಅಂತ ಹೇಳಿದ್ರು, ಇದೇನೋ ಇದು ಇದೇ ನನಗೆ ಅಂದ್ಕೊಂಡೆ ನಾನು. ಆಮೇಲೆ ಸುರೇಶ್ ಅಣ್ಣನು ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಇಬ್ಬರು ಹೇಳಿದ್ರು, ಏ ಇಲ್ಲ ಸಾಹೇಬ್ರು ಹೇಳ್ತಾರೆ ಅದು ನಿಜ ಅಂತ ಹೇಳಿದ್ರು. ಇವತ್ತೇನಾದರೂ ನಾನು MLA ಆಗಿದ್ದೀನಿ ಅಂದರೆ ಮೊದಲನೇದಾಗಿ ಸಿದ್ದರಾಮಣ್ಣ ಹಾಕಿರುವಂತ ಒಂದು ಭಿಕ್ಷೆ, ಎರಡನೇದಾಗಿ ಕೋಲಾರ ಜನ ಹಾಕಿರುವಂತ ಒಂದು ಭಿಕ್ಷೆನ ನನಗೆ ಇವತ್ತು MLA ಆಗಿರೋದು. ಆದ್ರೆ 100% ಆಗಿ ನಾನು ಹೇಳ್ತೀನಿ, ನಾನು ಅವ್ರು ಕೊಟ್ಟಿರುವಂತ ಒಂದು ಅವಕಾಶ, ನೀವು ಕೊಟ್ಟಿರುವಂತ ಒಂದು ಅವಕಾಶನ 100ಕ್ಕೆ 100 ಭಾಗ ನ್ಯಾಯ ಮಾಡ್ತೀವಿ, ನ್ಯಾಯಯುತವಾಗಿ ನಡ್ಕೊಳ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಇವತ್ತು ನಾವು ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. ಇವತ್ತು ಓದ್ಸಲಿ ನಮ್ಮ ಸುರೇಶ್ ಅಣ್ಣ ಅವ್ರು ಹೇಳಿದ್ರು, ಕನಕದಾಸರ ವಿಗ್ರಹವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ನೆಕ್ಸ್ಟ್ ಇಯರ್ ಅಲ್ಲಿ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಕರೆಕ್ಟ್, ಎಲ್ಲರೂ ಹೇಳಿದ್ರು, ಅದು ಒಪ್ಕೊಂಡಿದ್ವಿ ನಾವು ನಿಜಾನೇ. ಸೆಂಟ್ರಲ್ಲಿ ಒಂದು ಅದಕ್ಕೆ ಒಂದು ಅಡ್ಡಂತಗಳು ಬಂತು. ಏನು ಬಂತು ಅಂತ ಹೇಳಿದ್ರೆ, ನಮ್ಮ SNR ಹಾಸ್ಪಿಟಲ್ ಏನಿದೆ ಇವತ್ತು, ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅದರ ಬಗ್ಗೆ ಚರ್ಚೆ ಆದಾಗ ಆ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ IB ಜಾಗವನ್ನು ಅದಕ್ಕೆ ತಗೋಬೇಕು, ಸಿರಿಕಲ್ಚರ್ ಜಾಗವನ್ನು ಅದಕ್ಕೆ ತಗೋಬೇಕು. ತಗೊಂಡು ಇದನ್ನು ಟೋಟಲ್ ಆಗಿ 11 ಎಕರೆ ಪ್ಲಸ್ ಒಂದು 10 ಎಕರೆ 21.5 ಎಕರೆ ಆಗುತ್ತೆ, ಮೆಡಿಕಲ್ ಕಾಲೇಜ್ ಮಾಡ್ಬೋದು ಅಂದಾಗ ನಾವು ಕನಕದಾಸರ ವಿಗ್ರಹವನ್ನು ಇಲ್ಲಿಟ್ಟು ತಿರುಗಾ ತೆಗೆಯುವಂಥ ಸಂದರ್ಭ ಬರಬಾರ್ದು. ಅವರು ಒಂದು ಜಾಗದಲ್ಲಿ ಇಟ್ಟಾಗ ಶ್ರೇಷ್ಠವಾಗಿ ಶ್ರೇಷ್ಠ ದಾಸ ಕನಕದಾಸರು ಅಂತ ಹೆಂಗಿರ್ತೀವಿ ನಾವು, ಅದೇ ರೀತಿ ಅವರು ಶ್ರೇಷ್ಠವಾಗಿ ಒಂದು ಜಾಗದಲ್ಲಿ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಇದರೆಲ್ಲ ಮೊನ್ನೆ ತನ ಒಂದು ವಾರ ಹಿಂದ್ಗಡೆ ಮೆಡಿಕಲ್ ಕಾಲೇಜ್ ಬಗ್ಗೆ ಬಂದು ಡಾಕ್ಟರ್ಸ್ ಎಲ್ಲ ಬಂದು ಇಲ್ಲಿ ಚೆಕ್ ಮಾಡಿಕೊಂಡು ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಹೇಳಿದೀವಿ, ಇವಾಗ IBಗೆ ಬೇರೆ ಜಾಗದಲ್ಲಿ ಜಾಗ ಕೊಡ್ತಾ ಇದ್ದೀವಿ, ಇದೆಲ್ಲ ಮಾಡಿಕೊಂಡು ಒಳ್ಳೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅನ್ನೋದು ಆದೇಶ ಆಗಿದೆ. ಮೆಡಿಕಲ್ ಕಾಲೇಜು ಅದರಲ್ಲಿ ನೋಡಿ, ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿದೆ, ಪ್ರಯಾರಿಟಿನಲ್ಲಿ ಕೋಲಾರ ಫಸ್ಟ್ ಹೆಸರಲ್ಲಿದೆ ಮೆಡಿಕಲ್ ಕಾಲೇಜಿಗೆ. ಅಂತ ಒಂದು ಸಂದರ್ಭ ಇದ್ದಾಗ ನಾವು ಕನಕದಾಸರ ವಿಗ್ರಹವನ್ನು ಇಟ್ಟು ತಿರ್ಗಾ ಅದನ್ನು ತೆಗೆಯೋದು ಆ ರೀತಿ ಆಗಬಾರ್ದು ಅನ್ನೋದು ಉದ್ದೇಶಕ್ಕೆ ಸುಮ್ಮನೆ ಇದ್ದೀವಿ. ಯಾವತ್ತು ಲೇಟ್ ಆದ್ರೂ ಒಳ್ಳೇದಾಗುತ್ತೆ, ಲೇಟ್ ಆದ್ರೂ ಒಳ್ಳೇದಾಗುತ್ತೆ ಖಂಡಿತವಾಗ್ಲೂ. ನನಗೂ ಒಂದು ಕನಕದಾಸರ ಅಂದ್ರೆ ಒಂದು ಅಪಾರವಾದಂತ ಪ್ರೀತಿ. ಯಾಕೆ ಆ ಪ್ರೀತಿ ಅಂದ್ರೆ, ಯಾವತ್ತು ಹೇಳ್ಕೊಂಡಿಲ್ಲ, ಇವತ್ತು ಹೇಳ್ತೀನಿ. ಕನಕದಾಸರ ಫೋಟೋ ಅಲ್ಲಿದೆ ನೋಡಿ, ಹಿಂದ್ಗಡೆ ತಿರುಗಿ ನೋಡಿ, ಅವ್ರ ಕೈಯಲ್ಲಿ ಏನ್ ಇಟ್ಕೊಂಡಿದ್ದಾರೆ,
ತಂಬೂರಿ ತಂಬೂರಿ ಇಟ್ಕೊಂಡಿದ್ದಾರಲ್ಲ, ಆ ತಂಬೂರನೇ ನಮ್ಮ ಜೀವನ. ಜೀವನ ಆ ತಂಬೂರಿನೇ ನಮ್ಮ ಜನಾಂಗದ ಜೀವನ. ಅದೇ ನಮ್ಮನ್ನು ಕಾಪಾಡಿರೋದು, ಅದೇ ನಮ್ಮನ್ನು ಕಾಪಾಡಿ ಪೂರ್ವಕಾಲದಿಂದ ನಮ್ಮ ಜನಾಂಗದವರು ಆ ತಂಬೂರು ಇಟ್ಕೊಂಡು ಹೋಗಿ ಊರುಗಳ ಊರಲ್ಲಿ ಭಿಕ್ಷೆ ಬೇಡಿ ಶಾಸ್ತ್ರ ಇಲ್ಲಿ ಇತರ ಇಲ್ಲಿ ಬದುಕೊಂಡಿರೋದು. ಅದೇನ ಆ ಪುಣ್ಯಾತ್ಮ ಕನಕದಾಸರು ಸ್ವಾಮಿನೇ ಆ ತಂಬೂರಿ ನಮ್ಗೆ ಗಿಫ್ಟ್ ಕೊಟ್ಟು ನಾವು ನೀವೆಲ್ಲ ಇದರಿಂದ ಬದುಕರು ಹೋಗಿ ಅಂದ್ಬಿಟ್ಟು. ಆದ್ರಿಂದ ನಾವು ಆ ತಂಬೂರಿನೇ, ಯಾಕಂದ್ರೆ ಕುರುಬ ಜನಾಂಗಕ್ಕೂ ನಮ್ಮ ಜನಾಂಗಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ. ಯಾಕಂದ್ರೆ ಆ ತಂಬೂರಿ ನಮಗೂ ನಿಮಗಿಬ್ಬರಿಗೂ ಸೇರಿದ್ದು, ಅದರಿಂದ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇವತ್ತು ನಮ್ಮ ಸುರೇಶ್ ಅಣ್ಣ ಅವರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ. ಸುರೇಶ್ ಅಣ್ಣ ಅವರ ಹೆಸರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ದು ಎಲ್ಲ ಆಗಿದ್ದಾರೆ, ಫಸ್ಟ್ ಪ್ರಯಾರಿಟಿಯಲ್ಲಿ ನೀವೇ ಮಾಡಿಸ್ಕೊಟ್ಟಿದ್ದೀರಾ. ಇವತ್ತು ಎಂಟೈರ್ ಸ್ಟೇಟಲ್ಲಿ ಕೋಲಾರು ಫಸ್ಟ್ ಪ್ರಯಾರಿಟಿಯಲ್ಲಿದೆ. ಅದು ನೀವು ಇವರು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರಿಗೆ ಮಾತಾಡಿ ಸ್ವಲ್ಪ ಅರ್ಜೆಂಟಾಗಿ ಮಾಡಿಕೊಡೋ ಥರ ನೀವು ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಇಲ್ಲ ಅಂತೀವಿ, ಇನ್ನು ಸ್ವಲ್ಪ ಹಂಗೆ ತಲ್ಲಿದ್ರೆ ನಮ್ಮ ಮೆಡಿಕಲ್ ಕಾಲೇಜ್ ಆಗುತ್ತೆ. ಅದರಿಂದ ಕನಕದಾಸರು ವಿಗ್ರಹ ಹಿಡಿದೇ ಇರೋದು ಕಾರಣನೂ ಹೇಳಿದೆ, ಯಾಕಂದ್ರೆ ಈ ಮೂರನ್ನು ಸೇರಿಸ್ಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಉದ್ದೇಶದಿಂದ ಇವತ್ತು ದ್ರಾಸಶ್ರೇಷ್ಠ ಕನಕದಾಸರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಸಮಾಜದ ಮುಖಂಡರು ನಾವೆಲ್ಲರೂ ಕುತ್ಕೊಂಡು ಮಾತಾಡಿ ಒಂದು ಜಾಗದಲ್ಲಿ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಯಾವತ್ತೂ ಅಷ್ಟೇ ನಮಗೆ ನಾನು ಇರೋದನ್ನ ನಿಜ ಮಾತಾಡ್ತೀನಿ. ಯಾರನ್ನಾದ್ರೂ ಬೈಬೇಕು ಅಂದ್ರೆ ಡೈರೆಕ್ಟಾಗಿ ಬೈತೀನಿ. ನನಗೆ ಕೈ ಬಾಯಿ ನಾನು ಶುದ್ಧವಾಗಿ ಇಟ್ಕೊಂಡಿರ್ತೀನಿ. ಇರೋದನ್ನ ನಿಜಾಂಶ ಮಾತಾಡ್ಬಿಡ್ತೀನಿ ನಾನು, ಅಷ್ಟೇ ನಾನು ನಿಜಾಂಶ ಮಾತಾಡ್ತೀನಿ. ಇವತ್ತು ನನಗೆ ನಮ್ಮ ಜನಾಂಗಕ್ಕೆ ಯಾವ ರೀತಿಯಲ್ಲಿ ಕನಕದಾಸ ತಂಬೂರಿಯನ್ನು ಕೊಟ್ಟು ಬದುಕರು ಅಂತ ಹೇಳಿದಾರೋ, ಇವತ್ತು ಸಿದ್ದರಾಮಣ್ಣ ಅವರು ನನ್ನನ್ನು ಇಲ್ಲಿ MLA ಆಗು ಅಂತೇಳಿ ಇವತ್ತು ಈ ಜನಗಳಲ್ಲಿ ನನ್ನನ್ನು ಗುರುತಿಸಿದ್ದಾರೆ. ಯಾವತ್ತೂ ನಾನು ಸಿದ್ದರಾಮಣ್ಣ ಅವ್ರ ಪಾದಗಳು ನಮಸ್ಕಾರ ಮಾಡ್ತಾ ಅವರು ಚಿರಋಣಿಯಾಗಿರ್ತೀವಿ, ಅವ್ರ ಜೊತೆಯಲ್ಲಿ ಎನಿ ಟೈಮ್ ಇರ್ತೀವಿ. ನಿನ್ನೆ ನಾನೇನು ಅವ್ರ ಜೊತೆ ಹೆಲಿಕಾಪ್ಟರ್ಲಿ ಬರಬೇಕು ಅಂತ ನಾನೇನು ಕೇಳಿಲ್ಲ. ನಾನು ಕೊಪ್ಪಳದಲ್ಲೇ ಅವ್ರ ಜೊತೆ ಇದು ಬಾಗಲಕೋಟೆಯಲ್ಲಿ ಇದ್ದೆ. ನಾನು ನೋಡಿಬಿಟ್ಟು ಪ್ರಭಾಕರಣ್ಣ ಅವರು ಸಿದ್ದರಾಮಣ್ಣ ನೋಡಿ ಏಯ್ ಹೆಂಗೋ ಬಂದೆ ಅಂದರು, ಅಣ್ಣ ಕಾರಲ್ಲಿ ಬಂದೆ ಅಂತೆ, ಬಾರ ಹೆಲಿಕಾಪ್ಟರ್ಲ್ಲಿ ಹೋಗೋಣ ಅಂತ ನನ್ನನ್ನು ಕರ್ಕೊಂಬಂದರು. ಆಮೇಲೆ ಮನೆ ಹತ್ರ ಇಳಿದ ಮೇಲೆ ಕಾರ್ ಇದೆಯೇನು ಅಂತ ಕೇಳಿದ್ರು ನನ್ನನ್ನು. ಅಣ್ಣ ಬರ್ತಾ ಇದೆ ಅಂದರೆ ಇದು ಕಾಫಿ ಕುಡಿದ್ಬಿಟ್ಟು ಹೋಗು, ಕಾರ್ ಬಂದ ಮೇಲೆ ಹೋಗು ಅಂತ ಹೇಳಿದ್ರು. ಏನು ಪ್ರಭಾಕರಣ್ಣ ನಿನ್ನೆ ಕರೆಕ್ಟಾ ಇಲ್ವಾ ಹೇಳಿದ್ರು? ಜೊತೆಯಲ್ಲಿದ್ದು ನಾನು ಅವರಿಬ್ಬರೇ ಕಾಫಿನ ಕುಡಿದ್ರು. ಆ ಥರ ಸಿದ್ದರಾಮಣ್ಣ ಅವ್ರಿಗೆ CM ಅನ್ನೋದಲ್ಲ, ಅವ್ರಿಗೆ ಈ ರಾಜ್ಯದ ಬಡಜನ, ಈ ರಾಜ್ಯದ ಹೈಂದದವರು ಎಲ್ಲರೂ ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ಅವ್ರಿಗೆ ಈ ರಾಜ್ಯದ ಜನ ಒಗ್ಗಟ್ಟು. ಅದರಿಂದ ನಾನು ಇನ್ನೂ ಒಂದ್ಸಲಿ ಸಿದ್ದರಾಮಣ್ಣ ಅವ್ರಿಗೆ ನಮಸ್ಕರಿಸ್ತಾ ನಾನು ಇವತ್ತು ಇಲ್ಲಿ ಕೋಲಾರಲ್ಲಿ ಇರಬೇಕಂದ್ರೆ ಕಾರಣ ಎಲ್ಲ ಜನಾಂಗದವರು ಸೇರಿದ್ದೀರಾ, ಅದರಲ್ಲಿ ನಾನು ಕಳ್ಸ್ಕೊಟ್ಟಿದ್ದೆ ಸಿದ್ದರಾಮಣ್ಣ ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇವತ್ತು ಕನಕದಾಸರ ಜಯಂತಿಗೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಂಬಳ್ಳಿ ಮುನಿಯಪ್ಪನವ್ರಿಗೆ, ನಮ್ಮ JK ಅವ್ರಿಗೆ, ಬಾಬುಗಳವ್ರಿಗೆ, ಎಲ್ಲರಿಗೂ ನಮ್ಮ ರಮೇಶ್ ಅಣ್ಣರಿಗೆ, ಎಲ್ಲರಿಗೂ ನಾನು ಎಲ್ಲ ಮುಖಂಡರಿಗೆ ಇರೋರಿಗೆ ಎಲ್ಲರಿಗೂ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ